ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಎಸ್ ಎಸ್ ಪಿ ಅಪ್ಡೇಟ್ಗೆ ಸ್ವಾಗತ ಇದ್ದಾರೆ. ಎಸ್ ಎಸ್ ಪಿ ಏನಂದರೆ 2021-22 ಸಾಲಿನ ಎಸ್ ಎಸ್ ಪಿ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಕಳೆದ ವರ್ಷದಲ್ಲಿರೋ ಮುಂದಿನ ವರ್ಷದ ಕೂಡ ಬಿಟ್ಟಿದ್ದಾರೆ. ಯಾರ್ಯಾರಿಗಂದರೆ ಎಲ್ಲ ಹಿಂದುಳಿದ ವರ್ಗದ ಕನ್ನಡ ಇಲಾಖೆಯಲ್ಲಿ ಯಾರು ಬಿಡ್ತಾರೆ, 2A 2B 3A 3B ಮತ್ತು ಪ್ರವರ್ಗ 1 ಅವರು ಮೆಟ್ರಿಕ್ ನಂತರದ ವಿದ್ಯಾವೇತನ ಶುಲ್ಕ ವಿನಾಯಿತಿ ವಿದ್ಯಾಸರಿ ಊಟ ಮತ್ತು ವಸತಿ ಸೌಜನ್ಯಗಳು ಕೂಡ ಬಿಟ್ಟಿದ್ದಾರೆ. ಅದ್ರಬಿಟ್ಟು ಎಸ್ ಸಿ ಎಸ್ ಟಿಗಳ ವಿದ್ಯಾರ್ಥಿಗಳು ಕೂಡ ಅದ್ರ ಬಗ್ಗೆ ಕೂಡ ಹೇಳಿದ್ದಾರೆ. ಅದರ ಬಗ್ಗೆ 2021 ಸಾಲಿನ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ 6 ಅಲೆಮಾರಿ ಅರೆ ಅಲೆಮಾರಿ ಮೆಟ್ರಿಕ್ ನಂತರ ವಿದ್ಯಾವೇತನ ಶುಲ್ಕ ವಿನಾಯಿತಿ ವಿದ್ಯಾಸರಿ ಊಟ ಮತ್ತು ವಸತಿ ಯೋಜನೆ ಅದಕ್ಕೆ ಅರ್ಜಿ ಆಹ್ವಾನ ಬಗ್ಗೆ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ದಿನಪತ್ರಿಕೆಗಳು ಉಚಿತವಾಗಿ 3 ದಿನಗಳ ಪ್ರಚಾರ ಪಡುವಂತೆ ಸರ್ಕಾರದ ಕಾಲೇಜುಗಳಲ್ಲಿ ನಾಮಫಲಕಗಳಲ್ಲಿ ಪ್ರಕಟಿಸುವಂತೆ ಯೋಜನೆಯನ್ನು ಮಾಡಿದ್ದಾರೆ. ಇದ್ರಂದ್ಬಿಟ್ಟು ಏನಪ್ಪ ಡೇಟ್ ಅಂದರೆ, ಇದಕ್ಕೆ ನೀವು ಅರ್ಜಿ ಸಲ್ಲಿಸಿದ ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಿಮಗೆ 31/10/2021 ಲಾಸ್ಟ್ ಡೇಟ್ ಆಗುತ್ತೆ. 31/10/2021 ಲಾಸ್ಟ್ ಡೇಟ್ ಆಗುತ್ತೆ. ನೀವು ಹೇಗೆ ಅಪ್ಲೈ ಮಾಡಬೇಕಂದ್ರೆ, ಕಳೆದ ಬಾರಿ ಹೇಗೆ ಎಸ್ ಎಸ್ ಪಿ ವೆಬ್ಸೈಟಲ್ಲಿ ಮಾಡಿದ್ರು ಹಾಗೆ ಅಪ್ಲೈ ಮಾಡ್ಬೋದು. ಫ್ರೆಶರ್ಸ್ ಯಾರಿದ್ದಾರೆ ಅವರು ಈ ಬಾರಿ ನೀವು ರಿಜಿಸ್ಟರ್ ಆಗಿ ನೋಡ್ಬೋದು. ಹಳೆ ಬರಿದವರು ಹಳೆ ರಿಜಿಸ್ಟ್ರೇಷನಲ್ಲೇ ನೀವು ಅಪ್ಲೈ ಮಾಡ್ಬೋದು. ಅದ್ಬಿಟ್ಟು ನಿಮ್ಮದು ಯಾವುದು BCWD ಕಾರ್ಡ್ ಕರ್ನಾಟಕ ಕಾರ್ಡ್ ಡಾಟ್ ವಿನ್ ವೆಬ್ಸೈಟಲ್ಲಿ ನಿಮಗೆ ಡೇಟ್ಸ್ ಎಲ್ಲ ಸಿಗುತ್ತೆ. ಯಾವ್ಯಾವ ಅರ್ಜಿ ಮಾಡಬೇಕು ಏನೇನು ಅಂತ ನಿಮ್ಮ ಅವರು ತಮ್ಮ ತಮ್ಮ ಇಲಾಖೆಗೆ ಅಪ್ಲೈ ಮಾಡ್ಬೋದು. ಅದು ಕೂಡ ಬಿಡ್ತಾರೆ, ಇನ್ನೂ ಅನೌನ್ಸ್ಮೆಂಟ್ ಮಾಡ್ತಾರೆ. ಅದನ್ನು ಬಂದ್ಬಿಟ್ಟು ಇನ್ಕಮ್ ನಿಮ್ಗೆ ಎಷ್ಟಿರಬೇಕು ಅಂದರೆ, ಕ್ಯಾಟಗರಿವನ್ನು 2.5 ಲಕ್ಷದಿಂದ ಒಳಗಿರಬೇಕು. 2A 2B 3A 3B ಬಂದ್ಬಿಟ್ಟು 1 ಲಕ್ಷಕ್ಕಿಂತ ಒಳಗಿರಬೇಕು. ಕ್ಯಾಟಗರಿವನ್ನು ಮತ್ತು 2B ಬಂದ್ಬಿಟ್ಟು ನಿಮಗೆ 2.5 ಲಕ್ಷಕ್ಕಿಂತ ಒಳಗಿರಬೇಕು. ಇದರಲ್ಲಿ ವಿದ್ಯಾರ್ಥಿ ನಿಲಯ ಪ್ರವೇಶ ಊಟ ಮತ್ತು ವಸತಿ ಯೋಜನೆ ಮೆಟ್ರಿಕ್ ನಂತರ 3 ಬರುತ್ತೆ. ಇದರ 3ರಲ್ಲಿ 2ಕ್ಕೆ ನೀವು ಎಲಿಜಿಬಲ್ ಆಗ್ತೀರಾ. 1 ಬಂದ್ಬಿಟ್ಟು ನಿಮಗೆ ಫೀಸ್ ಕನ್ಸೆಷನ್ ಬರುತ್ತೆ ಅಂತ ಬಂದ್ಬಿಟ್ಟು ಊಟ ಮತ್ತು ವಸತಿ ಅಥವಾ ನಿಮಗೆ ಮೆಟ್ರಿಕ್ ನಂತರ ಬರುತ್ತೆ ಅಂತ ಬಂದ್ಬಿಟ್ಟು ಈ ಯೋಜನೆ ಬಗ್ಗೆ ನೀವು ಹಿಂದುಳಿದ ವರ್ಗ ಇಲಾಖೆಯಲ್ಲಿ ನೀವು ನೋಡ್ಕೋಬೋದು. ಅಂತ ಬಂದ್ಬಿಟ್ಟು 1ಕ್ಕಿಂತ ಹೆಚ್ಚು ಬಾರಿ ವ್ಯಾಸಂಗ ಮಾಡ್ತೀರಾ ಆಗ್ತಿಲ್ಲ. ಎಕ್ಸಾಂಪಲ್ ಬಂದ್ಬಿಟ್ಟು ನೀವು ಬಿ ಎ ಮಾಡಿ ನಂತರ ಬಂದ್ಬಿಟ್ಟು MA ಮಾಡ್ತೀರಾ, ಆಗ ನೀವು 1ಕ್ಕೆ ಮಾತ್ರ ಎಲಿಜಿಬಲ್ ಆಗಿದ್ದರೆ BA MA 2ಕ್ಕೂ ಕೂಡ ಎಲಿಜಿಬಲ್ ಆಗ್ತಿಲ್ಲ. ಅಂತ ಬಂದ್ಬಿಟ್ಟು ಯಾರು ನೀವು ವೈದ್ಯಕೀಯ ಕೋರ್ಸ್ಗಳು ಅಥವಾ ಸ್ನಾತಕೋತ್ತರ ಮಾಸ್ಟರ್ ಡಿಗ್ರಿ ಮಾಡ್ತಿದ್ದೀರಾ ಅವರು ಮುಗಿದ್ಬಿಟ್ಟು ಮೆಡಿಕಲ್ ಪ್ರಾಕ್ಟೀಸರ್ ಮಾಡ್ತಿದ್ದರೆ ಅದಕ್ಕೆ ಎಲಿಜಿಬಲ್ ಇರಲ್ಲ. ಕಲಾ ವಾಣಿಜ್ಯ ಮತ್ತು ಪದವಿ ಮತ್ತು ಸ್ನಾತಕೋತ್ತರ ಪದವಿಗಳಲ್ಲಿ ಉತ್ತೀರ್ಣ ಅನುತ್ತೀರ್ಣನಾದವರು ಕೂಡ ತಮ್ಮ ತಾಂತ್ರಿಕ ಸರ್ಟಿಫಿಕೇಟ್ಗಳು ವ್ಯಾಸಂಗ ಮಾಡಿದ್ದಲ್ಲಿ ಅವರು ಇತರೆ ಇರಲ್ಲಿ ಈ ಯೋಜನೆಯನ್ನು ನೀವು ಪಡ್ಕೋಬೋದು. 1ಕ್ಕಿಂತ ಬಾರಿ ಹೆಚ್ಚು ನೀವು ಬದಲಾವಣೆ ಮಾಡಿಕೊಂಡ್ರೆ ನಿಮಗೆ ಇದಕ್ಕೆ ಎಲಿಜಿಬಲ್ ಆಗ್ತಿಲ್ಲ. ನೀವು ಯಾರ್ಯಾರು ಫಸ್ಟ್ ಟೈಮ್ ಆಗ್ತಿರ್ತಾರೆ ಅವ್ರು ಎಲಿಜಿಬಲ್ ಆಗ್ತೀರ. ನೀವು ಒಂದು ಬಾರಿ ಒಂದು ಕಡೆ ಕೋರ್ಸ್ಗಳು ಚೇಂಜ್ ಮಾಡ್ಕೊಂಡು ನೀವು ಮಾದರೆ ಆಗಲ್ಲ. ಒಂದೇ ಕೂಟದ ಇಬ್ಬರು ಗಂಡು ಮಕ್ಕಳು ಮಾತ್ರ ಈ ಯೋಜನೆ ಇರೋರು, ಅದರ ಏನಿರುವಂಥ ಆ ಮಕ್ಕಳನ್ನ ಅನ್ವಯಿಸೋದಿಲ್ಲ. ಅಂದರೆ ನೀವು ಒಂದು ಕೂಟದಲ್ಲಿ ಇಬ್ಬರು ಗಂಡು ಮಕ್ಕಳಿಗೆ ಮಾತ್ರ ಅನ್ವಯಿಸುತ್ತೆ, ಆದರೆ ಹೆಣ್ಣು ಮಕ್ಕಳಿಗೆ ಅನ್ವಯಿಸಲ್ಲ. ಎಷ್ಟು ಹೆಣ್ಣು ಮಕ್ಕಳಿದ್ರು ಕೂಡ ಆಗ್ಬೋದು, ಆದರೆ ಒಂದೇ ಕೂಟದ ಇಬ್ಬರು ಹೆಣ್ಣು ಮಕ್ಕಳಿಗೆ ಮಾತ್ರ ಇದು ಎಲಿಜಿಬಲ್ ಆಗುತ್ತೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇದು ಯೋಜನೆ ಅಪ್ಡೇಟು.